ಆಕಾಂಕ್ಷಿ ಆಕಾಂಕ್ಷಿ ಅಂತ ಬಂದಿಲ್ಲ, ಅದೇನು ಅವರು ಅವ್ರ ಹೆಸರನ್ನು ಪರಿಗಣಿಸಿದ ಹಂತದಲ್ಲಿದೆ ಅಂತ ಹೇಳ್ಬಿಟ್ಟು ಏನೋ ಮಾಧ್ಯಮದಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಅಲ್ಲಲ್ಲ, ನೀವು ಆಕಾಂಕ್ಷಿಯಿಂದ ಪದ ಇಲ್ಲ. ಆಕಾಂಕ್ಷಿ ಅಂತ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇನ್ನೋ ಥರ. ಅದು ಆಕಾಂಕ್ಷಿ ಮಾಡೋಕೆ ಅದು ಅಧಿಕಾರ ಅಲ್ಲ, ಅದೊಂದು ಜವಾಬ್ದಾರಿ. ಅದು ಜವಾಬ್ದಾರಿಯನ್ನು ಯಾಕೆ ಯಾರಿಗೆ ಯಾವಾಗ ಕೊಡಬೇಕು ಅಂತ ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥವ್ರು ಹೈಕಮಾಂಡು. ಹಾಗಾಗಿ ಅವರು ಹೈಕಮಾಂಡ್ನ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನು ನಿರ್ಧಾರ ತಗೊಳ್ತಾರೆ ಅದನ್ನು ನಾವು ಸ್ವಾಗತಿಸ್ತೀವಿ. ಅಲ್ಲ, ಈಗ ಯಾರು ಈಗ ಬಂದರೆ ಯಾರು ಯಾವ ರಾಜಕಾರಣಿ ಅದನ್ನು ಬೇಡ ಅಂತಾರೆ ಹೇಳಿ ನೋಡಿ. ಈಗ ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ 10 ವರ್ಷ ಕೆಲಸ ಮಾಡಿರ್ತಕ್ಕಂಥವ್ನು. ಆತ ಇದಿನ್ನೂ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಹೊತ್ಕೊಂಡು ಆ ಮಾದರಿಯಲ್ಲೇ ಕೆಲಸ ಮಾಡಬೇಕು ಅಂತ ಅಂತಂದರೆ ಅದು ಮಾಡ್ತಕ್ಕಂಥದ್ದೇನು ಭಾರಿ ದೊಡ್ಡ ಆಘಾತದ ಕೆಲಸ ಏನಲ್ಲ. ಹಾಗಾಗಿ ಆ ಅಂಥದ್ದೊಂದು ಜವಾಬ್ದಾರಿನೇ ತಗೋಬೇಕು ಅಂತ ಪಕ್ಷದವ್ರು ವಹಿಸಿದ್ರೆ ಯಾರು ಬೇಡ ಅಂತಾರೆ ಅಂದರೆ ಅಂತಿಮವಾಗಿ ಅವ್ರು ಏನು ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾವು ಬದ್ರಿ ಇದ್ದೀವಿ.